ನಮಸ್ಕಾರ ಗೆಳೆಯರೆ, ಕೌಂಡಿನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನಾವು ಜಿ ಕೆನ ಸೈನ್ಸ್ ಸೆಕ್ಟರಲ್ಲಿದ್ದೀವಿ. ಸೊ ಅದರ ಕಂಟೆನ್ಷನ್ ಪಾರ್ಟ್ನ ನೋಡ್ತಾ ಹೋಗೋಣ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸೈನ್ಸು ಇದು ಈ ಜಿ ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸುಮಾರು ಜನ ಹುಡುಗರಿಗೆ ತುಂಬ ಕಷ್ಟ ಅಂತ ಹೇಳ್ತೀರಾ, ವೀಡಿಯೋಸ್ ತುಂಬ ಹೆಲ್ಪ್ ಆಗುತ್ತೆ. ಸೈನ್ಸ್ ಡೀಟೇಲಾಗಿ ಮಾಡ್ತಾ ಇದ್ದೀವಿ, ದಯವಿಟ್ಟು ನೀಟಾಗಿ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಭಾಳ ಅನುಕೂಲ. ನಾವು ಪಿ ಡಿ ಎಫ್ ಕಳಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹೆಕ್ಟಿಕ್ ವರ್ಕಿಂದಾಗಿ ಮಾಡಲಿಕ್ಕಾಗಿಲ್ಲ, ಇನ್ನೂ ನಡೀತಾ ಇದೆ, ಮಾಡಿ ಕಳಿಸ್ತೀವಿ. ಪ್ರತಿಯೊಬ್ಬರು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಯಾರಿದ್ರೆ ಎಲ್ಲರಿಗೂ ಶೇರ್ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಕಳಿಸ್ಕೊಡ್ತೀವಿ ಶಾರ್ಟ್ಲಿ. ಸೊ ದಯವಿಟ್ಟು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಮ್ಯಾಕ್ಸಿಮಮ್ ನಂಬರ್ ಕ್ಲಿಕ್ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಪ್ರಾರಂಭಿಸೋಣ. ಬನ್ನಿ, ಈ ಸೈನ್ಸ್ ಆಗಲಿ ಯಾವ್ಯಾವ ವಿಡಿಯೋಸ್ ಬಿಡ್ತಾ ಇದ್ದೀವಿ, ಎಲ್ಲ ಎಲ್ಲ ಎಕ್ಸಾಮ್ಸ್ಗೂ ಅನುಕೂಲ ಆಗುತ್ತೆ. ಕೇವಲ ಹೈಕೋರ್ಟ್ SDA ಮಾತ್ರ ಅಲ್ಲ, ಎಲ್ಲ ಎಕ್ಸಾಮ್ಸ್ಗೂ ಜಿ ಕೆ ಅಂದರೆ ಇದೇನೇ ಬರೋದು. ದಯವಿಟ್ಟು ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ, ಎಲ್ಲರಿಗೂ ಯೂಸ್ ಆಗುತ್ತೆ. KSCಯಿಂದ PCವರೆಗೂ ಕಂಪಲ್ಸರಿ ಕ್ವೆಶನ್ಸ್, ಕಂಪಲ್ಸರಿ ಬರುವಂಥ ಟಾಪಿಕ್ನೇ ತುಂಬ ಇಂಪಾರ್ಟೆಂಟ್ ಆಗಿರೋದನ್ನ ತೆಗೆದು ತೆಗೆದು ಮಾಡ್ತಾ ಇರೋದು. ಎಲ್ಲರಿಗೂ ಅನುಕೂಲ ಆಗುತ್ತೆ, ಅವ್ರಿಗೂ ಇವ್ರು ಅಂತಲ್ಲ. ನೋಟ್ಸ್ ಮಾಡಿ ಇಟ್ಕೊಳ್ಳಿ. PC, PSI, ನಿಮ್ಮ PDO ಆಗಿರಲಿ, FDA, SDA, ಈಗ SDA ಬರ್ತಾ ಇದೆ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಎಲ್ಲ ಫ್ರೀ ಇದೆ, ಎವ್ರಿಥಿಂಗ್ ಇಸ್ ಫ್ರೀ. ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಂಡು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಟಾಪಿಕ್ ಹೋಗೋಣ. ಬನ್ನಿ, ಮೊದಲಿಗೆ ಬಾಹ್ಯ ಮಸೂರಗಳು ಯಾವ ದೃಷ್ಟಿ ದೋಷವನ್ನು ಸರಿಪಡಿಸಲು ಬಳಸ್ತೇವೆ ಅಂದರೆ ದೂರದೃಷ್ಟಿ ದೋಷ. ಬಾಹ್ಯ ಅಂದರೆ ಕಾನ್ವೆಕ್ಸ್ ಲೆನ್ಸ್ಗಳನ್ನ ಏನಕ್ಕೆ ಉಪಯೋಗಿಸ್ತೀವಪ್ಪ ಅಂದರೆ ದೂರದೃಷ್ಟಿ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಮುಂದೆ ನೋಡ್ತಾ ಹೋಗೋಣ. ಮುಂದೆ ವೆಂಚುರಿ ಮೀಟರನ್ನು ಯಾವುದಕ್ಕೆ ಬಳಸ್ತೀವಿ ಅಂತ ಕೇಳಿದರೆ, ವೆಂಚುರಿ ಮೀಟರ್ನ ಯಾವುದಕ್ಕೆ ಬಳಸ್ತೀವಿ ಅಂತ ಕೇಳಿದ್ದಾರೆ. ಕ್ಲಿಯರಾಗಿ ಹೇಳ್ತೀನಿ, ವೆಂಚುರಿ ಮೀಟರ್ನ. ಸೊ ಇದನ್ನು ದ್ರವ ಪದಾರ್ಥಗಳ ಪ್ರವಾಹವನ್ನು ಅಳೆಯೋದಕ್ಕೆ ಉಪಯೋಗಿಸ್ತೀವಿ. ವೆಂಚುರಿ ಮೀಟರ್ನ ಯಾವುದಕ್ಕೆ ಉಪಯೋಗಿಸ್ತೀವಿ? ದ್ರವ ಪದಾರ್ಥಗಳ ಪ್ರವಾಹವನ್ನು ಅಳೆಯಲು ಉಪಯೋಗಿಸ್ತೀವಿ. ಯಾವುದೇ ಒಂದು ಸಬ್ಜೆಕ್ಟ್ನ ಓದಬೇಕಾದ್ರೆ ಪಕ್ಕದಲ್ಲಿರ್ತಕ್ಕಂಥ ಕ್ವಶನ್ಸ್ನ, ಎಕ್ಸ್ಪ್ಲನೇಷನ್ಸ್ನ ನೋಡ್ಕೋತಾ ಹೋದರೆ ನಾಲೆಡ್ಜ್ ಗೈನ್ ಆಗುತ್ತೆ. ಸೊ ಬೇರೆದು ಒಂದು ನಾಲೆಡ್ಜ್ ಆ್ಯಡಪ್ ಆಗ್ತಾನೆ ಇರುತ್ತೆ, ಇದೇ ಕೆಲಸನೇ ಮಾಡಬೇಕು ನೀವು ಪ್ರತಿಯೊಂದು ಇದರಲ್ಲೂ. ಸೊ ವೆಂಚುರಿ ಮೀಟರ್ನ ಯಾವುದಕ್ಕೆ ಉಪಯೋಗಿಸ್ತೀವಿ ಅಂದರೆ ದ್ರವ ಪದಾರ್ಥಗಳ ಪ್ರಭಾವವನ್ನು ಅಳೆಯಲು ಅಂತ ಆಯಿತು, ಅಲ್ಲಿ ಮುಗೀತು ಈ ಕ್ವಶನ್ನು. ಸೊ ಇನ್ನು ಮಿಕ್ಕಿದಕ್ಕಂಥ ಮೂರು ಆಪ್ಷನ್ಸ್ ಇದಾವಲ್ಲ, ಅದು ತಿಳ್ಕೊತಾ ಹೋಗೋಣ, ತಿಳ್ಕೊಳೋದ್ರಲ್ಲಿ ತಪ್ಪೇನೂ ಇಲ್ಲ. ಸೊ ಮಳೆಯ ಪ್ರವಾಹವನ್ನು ಅಳೆಯಲು ಯಾವುದನ್ನು ಉಪಯೋಗಿಸ್ತೀವಪ್ಪ ಅಂದರೆ ರೈನ್ ಗೇಜ್ ಅಂತ ಒಂದು ಇದೆ. ಮಳೆಯ ಪ್ರವಾಹ ಬರೆದೇ ಇಟ್ಕೊಳ್ಳಿ, ಮಳೆಯ ಪ್ರವಾಹವನ್ನು ಯಾವುದ್ರಲ್ಲಿ ಅಳಿತೀವಪ್ಪ ಅಂದರೆ ರೈನ್ ಗೇಜ್ ನನಗೆ ಹೇಳ್ತಾ ಇದ್ದು ಮಳೆಯ ಪ್ರವಾಹವನ್ನು ಅಳೆಯಲು ಯಾವ ಮಳೆಯ ಪ್ರಮಾಣವನ್ನು ಅಳೆಯಲು ಯಾವುದನ್ನು ಉಪಯೋಗಿಸ್ತೇವೆ ಅನ್ನೋದಕ್ಕೆ ಸರಿಯಾದಂಥ ಉತ್ತರ ರೈನ್ ಗೇಜ್. ನೆಕ್ಸ್ಟ್, ವಿದ್ಯುತ್ತಿನ ಪ್ರವಾಹವನ್ನು ಅಳೆಯಲು ಯಾವುದನ್ನು ಉಪಯೋಗಿಸ್ತೀವಪ್ಪ ಅಂದರೆ ಆಮ್ಮೀಟರ್. ವಿದ್ಯುತ್ತಿನ ಪ್ರವಾಹವನ್ನು ಬರೆದಿಟ್ಕೊಳ್ಳಿ, ವಿದ್ಯುತ್ತಿನ ಪ್ರವಾಹವನ್ನು ಅಳೆಯಲು ಯಾವುದು ಉಪಯೋಗಿಸ್ತೀವಿ ಅಂದರೆ ಆಮ್ಮೀಟರ್. ಚಿಕ್ಕದಾಗಿ ಪೆನ್ನಲ್ಲಿ ಬ್ರಾಕೆಟ್ ಮಾಡಿ ಬರೆದಿಟ್ಕೊಳ್ಳಿ, ನಾಲೆಡ್ಜ್ ಗೇನ್ ಆಗುತ್ತೆ. ಸಪೋಸ್ ಏನಾದ್ರು ಎಕ್ಸಾಮಿನೇಷನ್ ಕೇಳಿದ್ರೆ ಆರಾಮ್ಸೆ ಟಿಕ್ ಮಾಡಿಬರ್ಬೋದು. ನೆಕ್ಸ್ಟ್, ಉಷ್ಣಾಂಶವನ್ನು ಅಳೆಯಲು ಯಾವುದಕ್ಕೆ ಉಪಯೋಗಿಸ್ತೀವಪ್ಪ ಅಂದರೆ ಕ್ಯಾಲೋರಿ ಮೀಟರ್. ವೆಂಚುರಿ ಮೀಟರ್ನ ಉಪಯೋಗಿಸೋದು ಮಾತ್ರ ದ್ರವ ಪದಾರ್ಥಗಳ ಪ್ರವಾಹವನ್ನು ಅಳೆಯಲು. ಇವೆಲ್ಲದಕ್ಕೂ ಆನ್ಸರ್ ಸಿಕ್ತು ಅನ್ಕೊಂತೀನಿ. ಮುಂದೆ ಹೋಗೋಣ, ಮುಂದೆ ನೋಡ್ತಾ ಹೋಗೋಣ. ವಾಯುನೌಕೆಗಳಲ್ಲಿ ಮತ್ತು ಬಲೂನ್ಗಳಲ್ಲಿ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಅನಿಲ ಯಾವುದಪ್ಪ ಅಂದರೆ ಆ್ಯಕ್ಚುಲಿ ಹೀಲಿಯಮ್. ಹೀಲಿಯಮ್ನ ವಾಯುನೌಕೆ ಮತ್ತು ಬಲೂನ್ಗಳಲ್ಲಿ ಬಳಸ್ತಾರೆ. ರೀಸನ್ ಏನಪ್ಪ ಅಂದರೆ, ರೀಸನ್ ಇದೆ, ರೀಸನ್ ತಿಳ್ಕೊತಾ ಹೋಗೋಣ, ಭಾರಿ ಇಂಪಾರ್ಟೆಂಟು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಆ್ಯಕ್ಚುಲಿ ಇದೊಂದು ಇನರ್ಟ್ ಗ್ಯಾಸ್ ಆಗಿದೆ. ಆ್ಯಕ್ಚುಲಿ ಇನರ್ಟ್ ಗ್ಯಾಸ್ ಅಂದರೆ ಏನಪ್ಪ ಅಂದರೆ ಇದು ಯಾವುದೇ ಒಂದು ಸಬ್ಸ್ಟೆನ್ಸ್ ಜೊತೆ ರಿಯಾಕ್ಟ್ ಆಗೋದಿಲ್ಲ, ಮತ್ತು ಇದರ ಬಾಯ್ಲಿಂಗ್ ಪಾಯಿಂಟ್ ಅತ್ಯಂತ ಲೋಯೆಸ್ಟ್ ಇದೆ, ಮತ್ತು ಡೆನ್ಸಿಟಿ ಸಹ ವೆರಿ ವೆರಿ ಲೋಯೆಸ್ಟ್ ಇದೆ, ಮತ್ತು ಇದು ಗಾಳಿಗಿಂತ ಅತ್ಯಂತ ಹಗುರವಾದಂಥ ಅನಿಲ. ಇದು ಗಾಳಿಗಿಂತ ಅತ್ಯಂತ ಹಗುರವಾದ ಅನಿಲ ಇದು. ಸೊ ಇದೆಲ್ಲ ರೀಸನ್ಸಿಂದ ಇದು ಗಾಳಿಯಲ್ಲಿರ್ತಕ್ಕಂಥ ಅತ್ಯಂತ ಹಗುರವಾದ ಅನಿಲಗಳಲ್ಲಿ ಇದೇನೇ ಫಸ್ಟ್ ಬರೋದು, ಅತ್ಯಂತ ಹಗುರವಾಗಿದೆ. ಸೊ ಅದಕ್ಕೋಸ್ಕರ ಇದನ್ನು ಬಲೂನ್ ಮತ್ತು ವಾಯುನೌಕೆಗಳು ಸಾಮಾನ್ಯವಾಗಿ ಬಳಸ್ತಾರೆ. ಮುಂದೆ ನೋಡ್ತಾ ಹೋಗೋಣ. ಜೌಗು ಅನಿಲ ಎಂದು ಕರೆಯಲ್ಪಡ್ತಕ್ಕಂಥ ಅನಿಲ ಯಾವುದಪ್ಪ ಅಂದರೆ ಆ್ಯಕ್ಚುಲಿ ಮೀಥೇನ್. ಸರಿಯಾದ ಉತ್ತರ ಮೀಥೇನ್ ಅಂತ, ಜೌಗು ಅನಿಲ ಅಂತ ಕರೆಯಲ್ಪಡೋದು ಮೀಥೇನ್ ಅಂತ. ಮುಂದೆ ನೋಡ್ತಾ ಹೋಗೋಣ. ಕೆಳಗಿನಲ್ಲಿ ಯಾವುದು ಶೇವಿಂಗ್ ಕ್ರೀಮ್ನ ಮೃದುತ್ವವನ್ನು ಹೆಚ್ಚಿಸ್ತದೆ ಅಂತ ಕೇಳ್ತಾ ಇರ್ತಾರೆ. ಸೊ ಸರಿಯಾದಂಥ ಉತ್ತರ ಪೊಟ್ಯಾಷಿಯಂ ಕಾರ್ಬೋನೇಟ್ ಅಂತ. ಗ್ರಾಫೈಟ್ನ ಆ್ಯಕ್ಚುಲಿ ಲೂಬ್ರಿಕೆಂಟ್ ಆಗಿ ಈ ಕೆಳಗಿನ ಯಾವ ಕಾರಣದಿಂದ ಬಳಸ್ಬೋದಾಗಿದೆಪ್ಪ ಅಂದರೆ ಅದು ಅತ್ಯಂತ ಕಡಿಮೆ ಸ್ನಿಗ್ಧತೆಯನ್ನು ಹೊಂದಿರುತ್ತೆ.
ಕಡಿಮೆ ಸ್ನಿಗ್ಧತೆಯನ್ನು ಹೊಂದಿರುತ್ತೆ, ಅಂದರೆ ಲೋ ವಿಸ್ಕೋಸಿಟಿ ಅಂತ, ಲೋ ವಿಸ್ಕೋಸಿಟಿ ಹೊಂದಿರುತ್ತೆ, ಕಡಿಮೆ ಸ್ನಿಗ್ಧತೆ ಹೊಂದಿರುತ್ತೆ, ಲೋ ವಿಸ್ಕೋಸಿಟಿ ಹೊಂದಿರುತ್ತೆ, ಇಂಗ್ಲೀಷ್ನಲ್ಲಿ ಹೇಳೋದಂದರೆ ಲೋ ವಿಸ್ಕೋಸಿಟಿ. ಸೊ ಆ ಕಾರಣದಿಂದ ಗ್ರಾಫೈಟ್ನ ಲೂಬ್ರಿಕೆಂಟ್ ಆಗಿ ಉಪಯೋಗಿಸ್ತಾರೆ. ಮುಂದೆ ನೋಡ್ತಾ ಹೋಗೋಣ. ಸೂರ್ಯನಿಂದ ಭೂಮಿಗೆ ಬೆಳಕು ತಲುಪಿರಬೇಕಾದಂಥ ಸಮಯ ಎಷ್ಟಪ್ಪ ಅಂದರೆ 8 ನಿಮಿಷಗಳು. ಸೂರ್ಯನಿಂದ ಪ್ರಾರಂಭವಾಗಿ ಭೂಮಿಗೆ ಬೆಳಕು ತಲುಪಲು ಬೇಕಾದಂಥ ಸಮಯ ಎಕ್ಸಾಕ್ಟ್ ಆಗಿ 8 ನಿಮಿಷಗಳು. ಇದು ಸುಮಾರು ಸಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ನು, 8 ನಿಮಿಷಗಳು. ಮುಂದೆ ನೋಡ್ತಾ ಹೋಗೋಣ. ಮುಂದೆ ನೋಡ್ತಾ ಹೋಗೋಣ. ಥರ್ಮೋಸ್ಟಾಟ್ ಉಪಕರಣದ ಉಪಯೋಗ ಏನಪ್ಪ ಅಂದರೆ ವಿದ್ಯುತ್ ಉಪಕರಣದ ಶಾಖವನ್ನು ಒಂದು ನಿರ್ದಿಷ್ಟವಾದ ಡಿಗ್ರಿಯಲ್ಲಿ ನಿಯಂತ್ರಿಸುತ್ತೆ. ಒಂದು ವಿದ್ಯುತ್ ಉಪಕರಣದ ಶಾಖವನ್ನು ಪರ್ಟಿಕ್ಯುಲರ್ ಡಿಗ್ರಿಯಲ್ಲಿ ನಿಯಂತ್ರಿಸುತ್ತೆ. ಇದೇ ಥರ್ಮೋಸ್ಟಾಟ್ ಉಪಕರಣದ ಉಪಯೋಗ. ಮುಂದೆ ನೋಡ್ತಾ ಹೋಗೋಣ. ಕೆಳಗಿನಲ್ಲಿ ಯಾವ ಲೋಹವು ಅತಿ ಹೆಚ್ಚು ತಂತುಕರ್ಣೀಯತೆಯನ್ನು ಹೊಂದಿದೆ ಅಂತ ಕೇಳಿದರೆ, ಕೆಳಗಿನವುಗಳಲ್ಲಿ ಯಾವ ಲೋಹ ತಂತುಕರ್ಣೀಯತೆ ಅಂದರೆ ಡಕ್ಟಿಲಿಟಿಯನ್ನು ಹೊಂದಿದೆ ಅಂತ ಕೇಳಿದರೆ, ತಂತುಕರ್ಣೀಯತೆ ಅಂದರೆ ಒಂದು ಲೋಹನ ತಂತಿಗಳನ್ನಾಗಿ ಮಾಡ್ತಕ್ಕಂಥ ತಂತಿಗಳನ್ನಾಗಿ ಮಾಡ್ತಕ್ಕಂಥ ವಿಧಾನ ತಂತುಕರ್ಣೀಯತೆ ಅಂತ ಕರಿತೀವಿ. ಸೊ ಅದನ್ನು ತಂತಿಗಳನ್ನಾಗಿ ಮಾಡಿದಾಗ್ಲೂ ಅದರ ಸ್ಟ್ರೆಂತ್ನ ಅದು ಕಳ್ಕೋಬಾರ್ದು, ಅದರ ಮೂಲ ಗುಣವನ್ನು ಸಹ ಕಳ್ಕೋಬಾರ್ದು. ಸೊ ಮೊದಲು ಅದರ ಮೂಲ ಗುಣ ಮೇಯ್ನು, ಜೊತೆಗೆ ಸ್ಟ್ರೆಂತು ಹೋಗಬಾರ್ದು. ಸೊ ಈಗ ಕೆಳಗಿನಲ್ಲಿ ಯಾವುದರಲ್ಲಿ ಅತಿ ಹೆಚ್ಚು ತಂತುಕರ್ಣೀಯತೆ ಹೊಂದಿದೆ ಅಂದರೆ ತಾಮ್ರ. ತಾಮ್ರವನ್ನು ಈಸಿಯಾಗಿ ತಂತಿಗಳನ್ನಾಗಿ ಮಾಡ್ಬೋದು, ಅದರ ಸ್ಟ್ರೆಂತು ಹೋಗೋದಿಲ್ಲ, ಅದರ ಮೂಲ ಗುಣನೂ ಹೋಗೋದಿಲ್ಲ, ಹಾಗೇ ಇರುತ್ತೆ. ಸೊ ಸರಿಯಾದ ಉತ್ತರ ತಾಮ್ರ. ಮುಂದೆ ನೋಡ್ತಾ ಹೋಗೋಣ. ಕಾನ್ಕೇವ್ ನಿಮ್ನ ಮಸೂರಗಳು ಅಥವಾ ಕಾನ್ಕೇವ್ ಲೆನ್ಸಸ್, ನಿಮ್ನ ಮಸೂರಗಳು ಅಥವಾ ಕಾನ್ಕೇವ್ ಲೆನ್ಸಸ್ ಯಾವ ದೃಷ್ಟಿ ದೋಷವನ್ನು ಸರಿಪಡಿಸಲು ಬಳಸ್ತೀವಪ್ಪ ಅಂದರೆ ಸಮೀಪ ದೃಷ್ಟಿ ದೋಷವನ್ನು, ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ನಿಮ್ನ ಮಸೂರಗಳನ್ನ ಬಳಸ್ತೀವಿ. ನಿಮ್ನ ಮಸೂರಗಳನ್ನ ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ಬಳಸ್ತೀವಿ ಕಾನ್ಕೇವ್ ಲೆನ್ಸಸ್ನ. ಮುಂದೆ ನೋಡ್ತಾ ಹೋಗೋಣ. ನಗಿಸುವ ಅನಿಲ ಅಥವಾ ನಗುವಿನ ಅನಿಲ ಲಾಫಿಂಗ್ ಗ್ಯಾಸ್ ಅಂತ ಕರಿತೀವಿ. ಇದನ್ನ ಯಾವುದನ್ನ ಕರಿತೀವಪ್ಪ ಅಂದ್ರೆ ನಗಿಸುವ ಅನಿಲ ಅಥವಾ ಲಾಫಿಂಗ್ ಗ್ಯಾಸ್ನ ಯಾವುದನ್ನ ಕರಿತೀವಪ್ಪ ಅಂದ್ರೆ ನೈಟ್ರಸ್ ಆಕ್ಸೈಡ್ ಕರಿತಾ ಬರ್ತೀವಿ. ನೈಟ್ರಸ್ ಆಕ್ಸೈಡ್ ನ ಕಂಡಿಡಿದವರು ಯಾರಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ನಗಿಸುವ ಅನಿಲ ಯಾವುದಪ್ಪ ಅಂದ್ರೆ ನೈಟ್ರಸ್ ಆಕ್ಸೈಡ್. ನಗಿಸುವ ಅನಿಲ ಯಾವುದು ಅಥವಾ ಲಾಫಿಂಗ್ ಗ್ಯಾಸ್ ಯಾವುದಪ್ಪ ಅಂದ್ರೆ ನೈಟ್ರಸ್ ಆಕ್ಸೈಡ್, ಸರಿಯಾದ ಉತ್ತರ. ಮತ್ತು ಇದನ್ನ ಕಂಡಿಡಿದವರು ಯಾರಪ್ಪ ಅಂದ್ರೆ ಜೋಸೆಫ್ ಪ್ರಿಸ್ಲೆ ಅಂತ ಕಂಡಿಡಿದವರು. 1772ನಲ್ಲಿ 1772ನೇ ಇಸವಿಯಲ್ಲಿ ಜೋಸೆಫ್ ಪ್ರಿಸ್ಲೆ ಅಂತಕ್ಕಂಥವ್ರು ಈ ನಗಿಸುವ ಅನಿಲ ಅಥವಾ ಲಾಫಿಂಗ್ ಗ್ಯಾಸ್ ಆದಂತಹ ನೈಟ್ರಸ್ ಆಕ್ಸೈಡ್ನ ಕಂಡುಹಿಡಿತಾರೆ. ಮುಂದೆ ನೋಡ್ತಾ ಹೋಗೋಣ. ಮುಂದೆ ನೋಡ್ತಾ ಹೋಗೋಣ. ಕಿಡ್ನಿಯ ಪ್ರಮುಖ ಕಾರ್ಯವೇನು ಅಂತ ಕೇಳಿದರೆ, ಕಿಡ್ನಿಯ ಪ್ರಮುಖ ಕಾರ್ಯವೇನಪ್ಪ ಅಂದರೆ ದೇಹದಿಂದ ಕಶ್ಮಲ ಉತ್ಪನ್ನಗಳನ್ನು ಹೊರಗಡೆ ಹಾಕೋದು. ಎಕ್ಸ್ಕ್ರೀಷನ್ ಆಗುತ್ತಲ್ಲ, ಮೇನ್ ಎಕ್ಸ್ಕ್ರೀಷನ್ ಪಾರ್ಟ್ ಆಗೋದನ್ನು ಕಿಡ್ನಿನಲ್ಲಿ, ಕಿಡ್ನಿ ಕಶ್ಮಲಗಳು ವೇಸ್ಟೇಜಸ್ ಎಲ್ಲಾನು ಸ್ಪ್ಲಿಟ್ ಅಪ್ ಆಗುತ್ತೆ, ದೇಹದಿಂದ ಕಶ್ಮಲಗಳನ್ನ ಹೊರಗಡೆ ಹಾಕುವ ಕಾರ್ಯವನ್ನು ಮಾಡುತ್ತೆ. ಸೊ ಕಿಡ್ನಿನಲ್ಲಿ ನೆಫ್ರಾನ್ಸ್ ಇರ್ತವೆ. ಸ್ಟ್ರಕ್ಚರಲ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಏನಂದಪ್ಪ ಅಂದರೆ ನೆಫ್ರಾನ್ಸು, ಭಾರಿ ಇಂಪಾರ್ಟೆಂಟು. ಸೊ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಕಿಡ್ನಿಯ ಪ್ರಮುಖ ಕಾರ್ಯವೇನಪ್ಪ ಅಂದರೆ ದೇಹದಿಂದ ಕಶ್ಮಲಗಳನ್ನು ಹೊರಗೆ ಹಾಕುವುದು, ಮತ್ತು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಯಾವುದಪ್ಪ ಅಂದರೆ ನೆಫ್ರಾನ್ಸ್. ಮುಂದೆ ನೋಡ್ತಾ ಹೋಗೋಣ. ಒಂದು ಹಾರ್ಸ್ ಪವರ್ ಅಂದರೆ ಎಷ್ಟು ವ್ಯಾಟ್ಗಳಿಗೆ ಸಮ ಅಂತ ಕೇಳಿದರೆ, ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ ಅಂದರೆ ಅಪ್ಪ 746 ವ್ಯಾಟ್ಗಳಿಗೆ ಸಮನಾಗಿರುತ್ತೆ. ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ ಅಂದರೆ 746 ವ್ಯಾಟ್ಗಳಿಗೆ ಸಮ ಆಗಿರುತ್ತೆ. ಮುಂದೆ ನೋಡ್ತಾ ಹೋಗೋಣ. ಯಾವ ವಿಟಮಿನ್ನ ಕೊರತೆಯಿಂದ ರಾತ್ರಿ ಕುರುಡು ಅಂದರೆ ನೈಟ್ ಬ್ಲೈಂಡ್ನೆಸ್ಗೆ ಕಾರಣವಾಗ್ತದಪ್ಪ ಅಂದರೆ ವಿಟಮಿನ್ ಎಯ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಉಂಟಾಗುತ್ತೆ. ಸರಿಯಾಗಿ ತಿಳ್ಕೊಳ್ಳಿ. ವಿಟಮಿನ್ ಎನ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಉಂಟಾಗುತ್ತೆ. ಇವೆಲ್ಲ ಕ್ವಶನ್ಸ್ ತುಂಬ ಇಂಪಾರ್ಟೆಂಟು. ವಿಟಮಿನ್ ಎನ ಕೊರತೆಯಿಂದ ಏನು ಉಂಟಾಗುತ್ತೆ? ನೈಟ್ ಬ್ಲೈಂಡ್ನೆಸ್ ಉಂಟಾಗುತ್ತೆ, ರಾತ್ರಿ ಕುರುಡು ಉಂಟಾಗುತ್ತೆ. ಸೊ ಅದೇ ರೀತಿ ವಿಟಮಿನ್ ಬಿ ಇಂದ ಉಂಟಾಗ್ತಕ್ಕಂಥ ಡಿಸೀಸ್ ಯಾವುದಪ್ಪ ಅಂದರೆ ಸುಮ್ಮನೆ ತಿಳ್ಕೊತಾ ಹೋಗೋಣ, ಬೇರೆ ಬೇರೆ. ವಿಟಮಿನ್ ಸಿ ಇಂದ ಉಂಟಾಗ್ತಕ್ಕಂಥದ್ದು ಸ್ಕರ್ವಿ, ಮತ್ತು ವಿಟಮಿನ್ ಡಿ ಇಂದ ರಿಕೆಟ್ಸ್ ಅನ್ನೋ ರೋಗ ಬರ್ತೈತೆ. ವಿಟಮಿನ್ ಡಿ ರಿಚ್ ಸನ್ಲೈಟ್ ಅನ್ನು ಮುಂದೆ ನಿಂತ್ಕೊಂಡ್ರೆ ಸೊ ನಮ್ಮ ಬಾಡಿನೇ ವಿಟಮಿನ್ ಡಿನ ಉತ್ಪಾದನೆ ಮಾಡ್ಕೊಳುತ್ತೆ. ಸೊ ವಿಟಮಿನ್ ಡಿ ಡಿಫಿಷಿಯನ್ಸಿ ಕಡಿಮೆ ಆಗುತ್ತೆ. ಸೊ ಡಿಫಿಷಿಯನ್ಸಿ ಕಡಿಮೆ ಆಗಬೇಕಂದ್ರೆ ಸನ್ಲೈಟ್ಗೆ ಬಾಡಿ ಎಕ್ಸ್ಪೋಸರ್ ಆಯಿತು ಅಂದರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇಮಿಡಿಯೇಟ್ಲಿ ಸರೋಗುತ್ತೆ. ವಿಟಮಿನ್ ಸಿಗೆ ಸಿಟ್ರಸ್ ಫ್ರೂಟ್ಸು, ನಿಂಬೆಹಣ್ಣು ಜೊತೆಗೆ ನಿಂಬೆಹಣ್ಣು, ಕಿತ್ತಳೆ, ನಿಮ್ಮ ಆರೆಂಜು, ಇದಕ್ಕೆ ಸಂಬಂಧಪಟ್ಟಂಥ ಆರೆಂಜ್ ಆಗಿರಲಿ, ಮೂಸಂಬಿ ಆಗಿರಲಿ, ಇದನ್ನು ಯಥೇಚ್ಛವಾಗಿ ತಿನ್ನೋದ್ರಿಂದ ವಿಟಮಿನ್ ಸಿ ಡಿಫಿಷಿಯನ್ಸಿ ಕೊರತೆಯನ್ನು ಸರೋಗುತ್ತೆ.
ವಿಟಮಿನ್ ಬಿಗೆ ಪಾಲಿಶ್ ಮಾಡಲಿರ್ತಕ್ಕಂಥ ಅಕ್ಕಿನ ಯೂಸ್ ಮಾಡೋದ್ರಿಂದ ವಿಟಮಿನ್ ಡಿ ಡಿಫಿಷಿಯನ್ಸಿ ಶುರು ಆಗುತ್ತೆ. ಸೊ ಇಷ್ಟು ಹೇಳ್ತಾ ಮುಂದೆ ನೋಡ್ತಾ ಹೋಗೋಣ, ಮುಂದೆ ನೋಡ್ತಾ ಹೋಗೋಣ. ಕೆಳಗಿನ ಯಾವ ವಸ್ತುವು ಅತಿ ಹೆಚ್ಚಿನ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದೆ ಅಂತ, ಅಂದರೆ ಎಲಾಸ್ಟಿಸಿಟಿ ಯಾವುದಕ್ಕೆ ಜಾಸ್ತಿ ಇದೆ ಅಂದರೆ ಸರಿಯಾದಂಥ ಉತ್ತರ ಉಕ್ಕು. ಸರಿಯಾದಂಥ ಉತ್ತರ ಉಕ್ಕು. ಇದು ಎನಿ ಟೈಮ್ ಕ್ವಶನ್ ಕೇಳ್ತಾ ಇರ್ತಾರೆ, ಸರಿಯಾಗಿ ನೋಡ್ಕೊಳ್ಳಿ. ಎಲಾಸ್ಟಿಸಿಟಿ ಜಾಸ್ತಿ ಇರ್ತಕ್ಕಂಥದ್ದು ಉಕ್ಕು. ಕೆಳಗಿನ ಯಾವ ಅನಿಲವು ಅತಿ ಹೆಚ್ಚು ಕಾರ್ಬನ್ ಮಾನಾಕ್ಸೈಡ್ ಹೊಂದಿದೆ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಕಲ್ಲಿದ್ದಲು. ಕಾರ್ಬನ್ ಮಾನಾಕ್ಸೈಡ್ ಇಟ್ಸ್ ಅ ಪಾಯ್ಸನಸ್ ಗ್ಯಾಸ್. ಸೊ ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಇದೆ ಅಂದರೆ ಕಲ್ಲಿದ್ದಲು ಅನಿಲ. ಅಂದರೆ ಸೊ ಕಲ್ಲಿದ್ದನ್ನ ಬರ್ನ್ ಮಾಡಿದಾಗ ಬರುತ್ತಲ್ಲ ಫ್ಯೂಮ್ಸು, ಅದರಲ್ಲಿ ಅತಿ ಹೆಚ್ಚಿನ ಕಾರ್ಬನ್ ಮಾನಾಕ್ಸೈಡ್ ಇದೆ. ಮುಂದೆ ನೋಡ್ತಾ ಹೋಗೋಣ. ಸೋಪಿನ ತಯಾರಿಕೆಯಲ್ಲಿ ಸಾಮಾನ್ಯ ಉಪ್ಪನ್ನ ಯಾಕೆ ಬಳಸ್ತಾರಪ್ಪ ಅಂದರೆ ಗಡಸು ನೀರಿನಲ್ಲಿ ನೊರೆಯನ್ನು ಉಂಟು ಮಾಡುತ್ತೆ. ಸೊ ಅದು ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಗಡಸು ನೀರಿನಲ್ಲಿ ನೊರೆಯನ್ನು ಉಂಟು ಮಾಡತಕ್ಕಂಥ ಒಂದು ಸಪೋರ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಸೋಪಿನ ತಯಾರಿಕೆಯಲ್ಲಿ ಸಾಮಾನ್ಯವಾದ ಉಪ್ಪನ್ನು ಸಹ ಸೇರಿಸ್ತಾರೆ. ರೀಸನ್ ಗಡಸು ನೀರಿನಲ್ಲಿ ನೊರೆಯನ್ನು ಉಂಟು ಮಾಡಲು. ಮುಂದೆ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ಕೊರತೆಯು ಡಯಾಬಿಟಿಕ್ಸ್ಗೆ ಕಾರಣವಾಗ್ತದಪ್ಪ ಅಂದರೆ ಇನ್ಸುಲಿನ್ನ ಕೊರತೆ. ಇನ್ಸುಲಿನ್ನ ಕೊರತೆಯು ಡಯಾಬಿಟಿಸ್ಗೆ ಅತ್ಯಂತ ಮುಖ್ಯವಾದಂಥ ಕಾರಣ. ಸೊ ಒಂದು 2 ನಿಮಿಷ ನೋಡ್ತಾ ಹೋಗೋಣ. ಆ್ಯಕ್ಚುಲಿ ಇನ್ಸುಲಿನ್ ಎಲ್ಲಿ ಪ್ರೊಡಕ್ಷನ್ ಆಗುತ್ತಪ್ಪ ಅಂದರೆ ಪ್ಯಾಂಕ್ರಿಯಸಲ್ಲಿ. ಪ್ಯಾಂಕ್ರಿಯಸಲ್ಲಿ ಎಲ್ಲಿ ಅಂದರೆ ಹೈಲೈಟ್ ಆಫ್ ಲ್ಯಾಂಗ್ರಾಂಜ್ ಇರುತ್ತೆ. ಸೊ ಅದರಲ್ಲಿ ಬೀಟಾ ಸೆಲ್ಸಲ್ಲಿ ಪರ್ಟಿಕ್ಯುಲರ್ಲಿ ಬೀಟಾ ಸೆಲ್ಸಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ. ಅಲ್ಲಿ ಪ್ರೊಡಕ್ಷನ್ ಕಡಿಮೆ ಆದರೆ ಮಾತ್ರ ಇನ್ಸುಲಿನ್ ವೇರಿಯೇಷನ್ ಆದರೆ ಮಾತ್ರ ಡಯಾಬಿಟಿಸ್ಗೆ ಅನ್ನೋ ರೋಗಕ್ಕೆ ತುತ್ತಾಗ್ತೀವಿ. ಸೊ ಸರಿಯಾದ ಉತ್ತರ ಇನ್ಸುಲಿನ್. ಇನ್ಸುಲಿನ್ ಎಲ್ಲಿ ಪ್ರೊಡಕ್ಷನ್ ಆಗುತ್ತಪ್ಪ ಅಂದರೆ ಪ್ಯಾನ್ಕ್ರಿಯಸಲ್ಲಿ. ಪ್ಯಾನ್ಕ್ರಿಯಸ್ನಲ್ಲಿ ಹೈಲೈಟ್ ಆಫ್ ಲ್ಯಾಂಗ್ರಾನ್ಸ್ ಇರುತ್ತೆ. ಹೈಲೈಟ್ ಆಫ್ ಲ್ಯಾಂಗ್ರಾನ್ಸಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಯಾವುದಪ್ಪ ಅಂದರೆ ಬೀಟಾ ಸೆಲ್ಸ್ ಇರುತ್ತೆ. ಬೀಟಾ ಸೆಲ್ಸ್ನಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ. ಮುಂದೆ ನೋಡ್ತಾ ಹೋಗೋಣ. ಮುಂದೆ ನೋಡ್ತಾ ಹೋಗೋಣ. ಮಾನವರಲ್ಲಿ ಧನುರ್ವಾಯು ಅಂದರೆ ಟೆಟಾನಸ್ ಯಾವುದು ಉಂಟು ಮಾಡುತ್ತಪ್ಪ ಅಂದರೆ ಬ್ಯಾಕ್ಟೀರಿಯಾ ಉಂಟು ಮಾಡುತ್ತೆ. ಆ್ಯಕ್ಚುಲಿ ಅದು ಯಾವ ಬ್ಯಾಕ್ಟೀರಿಯಾ ಅಂದರೆ ಪರ್ಟಿಕ್ಯುಲರ್ ಆಗಿ ಕ್ಲಾಸ್ಟ್ರಿಡಿಯಂ ಟೊಟನೈ ಅಂತ, ಟೆಟನೈ ಅಂತ, ಕ್ಲಾಸ್ಟ್ರಿಡಿಯಂ ಟೆಟನೈ ಅಂತ ಬರೆದಿಟ್ಕೊಳ್ಳಿ. ಕ್ಲಾಸ್ಟ್ರಿಡಿಯಂ ಟೆಟನೈ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಧನುರ್ವಾಯು ಅಥವಾ ಟೆಟನಸ್ ಉಂಟಾಗುತ್ತೆ. ಮಾನವರಲ್ಲಿ ಧನುರ್ವಾಯು ಟೆಟನಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಪರ್ಟಿಕ್ಯುಲರ್ಲಿ ಯಾವ ಬ್ಯಾಕ್ಟೀರಿಯಾ ಅಂದರೆ ಕ್ಲಾಸ್ಟ್ರಿಡಿಯಂ ಟೆಟನೈಯಿಂದ ಉಂಟಾಗುತ್ತೆ. ಹಸಿರು ಸಸ್ಯಗಳು ಯಾವುದರ ಸಮ್ಮುಖದಲ್ಲಿ ಆಹಾರವನ್ನು ತಯಾರಿಸ್ತಪ್ಪ ಅಂದರೆ ಬೆಳಕಿರಬೇಕು. ಬೆಳಕಿರಬೇಕು ಸೂರ್ಯನ ಬೆಳಕು, ಅದು ಪರ್ಟಿಕ್ಯುಲರ್ಲಿ ಸೂರ್ಯನ ಬೆಳಕಿರಬೇಕು. ಎಲೆಗಳಲ್ಲಿ ಪತ್ರ ಇರ್ತಿರ್ತಕ್ಕಂಥ ಜಾಗದಲ್ಲಿ, ಕ್ಲೋರೋಫಿಲ್ ಇರ್ತಕ್ಕಂಥ ಜಾಗದಲ್ಲಿ ಸನ್ಲೈಟು, ವಾಟರು, ಮಿನರಲ್ಸು ಎಲ್ಲನೂ ಯುಟಿಲೈಸ್ ಮಾಡಿಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತೈತೆ. ಸೊ ಅದು ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಇದೆ, ತುಂಬ ಡೆಪ್ತ್ ಕಾನ್ಸೆಪ್ಟ್ಸು. ಫೋಟೋ ಸಿಸ್ಟಮ್ ಒನ್, ಫೋಟೋ ಸಿಸ್ಟಮ್ ಟು ಇದೆಲ್ಲ ಇದ್ದಾವೆ. ಇನ್ನೂ ಒಳಗಡೆ ಹುಟ್ಟಿದ್ರೆ ಇನ್ನೂ ಅದರದ್ದು ಪಾತ್ವೇಸ್ ಎಲ್ಲ ಬರ್ತವೆ. ಸೊ ಸಿಂಪಲ್ ಆಗಿ ತಿಳ್ಕೊಬೇಕು ಅಂದರೆ ಹಸಿರು ಸಸ್ಯಗಳು ಯಾವುದರ ಸಮ್ಮುಖದಲ್ಲಿ ಆಹಾರವನ್ನು ಉತ್ಪಾದಿಸ್ತವೆ ಅಂದರೆ ಬೆಳಕು. ಇನ್ನು ಏನೇನು ಇರಬೇಕಂದ್ರೆ ಸೂರ್ಯನ ಬೆಳಕು, ನೀರು, ಮತ್ತು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇಂಗಾಲ ಡೈಆಕ್ಸೈಡ್. ಇಂಗಾಲ ಡೈಆಕ್ಸೈಡನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಆಕ್ಸಿಜನ್ನ ಲಿಬರೇಷನ್ ಮಾಡುತ್ತೆ. ಸೊ ಆ ಸಮಯದಲ್ಲಿ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತೈತೆ. ಸೊ ಇದನ್ನು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತಲೂ ಸಹ ಕರಿತೀವಿ ನಾವು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದರ ಸಮ್ಮುಖದಲ್ಲಿ ಅಂದರೆ ಬೆಳಕು. ಲುಕೇಮಿಯಾ ಅಂದರೆ ಏನು ಅಂತ ಕೇಳಿದರೆ ಇಟ್ಸ್ ಎ ಟೈಪ್ ಆಫ್ ಕ್ಯಾನ್ಸರು. ಹೇಗೆ ಅಂದರೆ ಬಿಳಿ ರಕ್ತ ಕಣಗಳ ಮಿತಿ ಮೀರಿದ ಉತ್ಪಾದನೆ ಆಗುತ್ತೆ. ಅನ್ಕಂಟ್ರೋಲ್ಡ್ ಒಂದು ಅನ್ಕಂಟ್ರೋಲ್ ಆಗಿ ಬ್ಲಡ್ ಉತ್ಪತ್ತಿ ಆಗುತ್ತೆ, ಮಿತಿ ಮೀರಿದ ಉತ್ಪಾದನೆ ಆಗುತ್ತೆ. ಬಿಳಿ ರಕ್ತ ಕಣಗಳ ಮಿತಿ ಮೀರಿದ ಉತ್ಪಾದನೆ ಆಗುತ್ತೆ. ಸೊ ಆವಾಗ ಲುಕೇಮಿಯಾ ಅನ್ನೋ ಪರಿಸ್ಥಿತಿ ಉಂಟಾಗುತ್ತೆ. ಲುಕೇಮಿಯಾ ಇಸ್ ನಥಿಂಗ್ ಬಟ್ ಕ್ಯಾನ್ಸರ್. ಕ್ಯಾನ್ಸರ್ ಈ ಕ್ಯಾನ್ಸರ್ನ ಯಾವ ಒಂದು ಇದ್ರ ಮುಖ ಡಿಟೆಕ್ಟ್ ಮಾಡ್ತಾರಪ್ಪ ಅಂದರೆ ಬಯೋಪ್ಸಿ ಮುಖಾಂತರ ಕಂಡುಹಿಡಿತಾರೆ. ಸೊ ಮುಂದೆ ನೋಡ್ತಾ ಹೋಗೋಣ. ಆ್ಯಕ್ಚುಲಿ ಭೂಮಿಯಿಂದ ಮೇಲೆ ಹೋದಂತೆಲ್ಲ ವಾಯುವಿನ ಒತ್ತಡ ಏನಾಗಿರುತ್ತಪ್ಪ ಅಂದರೆ ಈ ಥರ ಕ್ವಶನ್ಸ್ ತುಂಬ ರಿಪೀಟ್ ಮಾಡ್ತಾ ಇರ್ತಾರೆ. ಕಮ್ಮಿ ಇರ್ತದೆ, ಜಾಸ್ತಿ ಇರ್ತದೆ, ಅದು ಒಂದೇ ಸಮನಾಗಿರ್ತದೆ, ಯಾವುದು ಇಲ್ಲ ಅಂತ ಕನ್ಫ್ಯೂಷನ್ ಆಗಿ ಹೋಗ್ತೀವಿ. ಶುಡ್ ಬಿ ಪರ್ಫೆಕ್ಟ್ ಆಗಿರಿ. ಭೂಮಿಯಿಂದ ಮೇಲಕ್ಕೆ ಹೋದಂತೆ ವಾಯುವಿನ ಒತ್ತಡ ಕಡಿಮೆ ಆಗುತ್ತೆ. ಭೂಮಿಯಿಂದ ಮೇಲಕ್ಕೆ ಹೋದಂಗೆ ವಾಯುವಿನ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ. ಮುಂದೆ ನೋಡ್ತಾ ಹೋಗೋಣ. ಶಬ್ದ ಮತ್ತು ಶಬ್ದದ ಅಲೆಗಳ ಬಗ್ಗೆ ಏನು ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರವನ್ನು ಅಕೌಸ್ಟಿಕ್ಸ್ ಅಂತ ಕರಿತೀವಿ. ಶಬ್ದ ಮತ್ತು ಶಬ್ದದ ಅಲೆಗಳ ಬಗೆಗಿನ ಅಧ್ಯಯನ ನಡೆಸತಕ್ಕಂಥ ವಿಜ್ಞಾನವೇ ಅಕೌಸ್ಟಿಕ್ಸ್. ಅಕೌಸ್ಟಿಕ್ಸ್ ಶಬ್ದ ಮತ್ತು ಶಬ್ದದ ಅಲೆಗಳ ಬಗೆಗಿನ ನಡೆಸುವ ಅಧ್ಯಯನ ನಡೆಸತಕ್ಕಂಥ ಒಂದು ವಿಜ್ಞಾನದ ವಿಭಾಗಕ್ಕೆ ಅಕೌಸ್ಟಿಕ್ಸ್ ಅಂತ ಕರಿತಾ ಬರ್ತೀವಿ.
ಸೊ ಉತ್ತರ ಸಿಗ್ತಲ್ಲ, ಶಬ್ದದ ಮತ್ತು ಶಬ್ದದ ಅಲೆಗಳ ಬಗ್ಗೆ ಅಧ್ಯಯನ, ಅಕೌಸ್ಟಿಕ್ಸ್. ಮುಂದೆ ನೋಡ್ತಾ ಹೋಗೋಣ ಬೇರೆ ಯಾವ್ಯಾವ ಅಂತ. ನೆಕ್ಸ್ಟ್ ಏರೋಲಜಿ ನೋಡ್ತಾ ಹೋಗೋಣ. ಆ್ಯಕ್ಚುಲಿ ಏರೋಲಜಿ ಅಂದರೆ ವಾತಾವರಣದ ಅಧ್ಯಯನವನ್ನು ಏರೋಲಜಿ ಅಂತ ಕರೀತಾ ಬರ್ತೀವಿ. ವಾತಾವರಣದ ಅಧ್ಯಯನ ಅಂತ ಕರಿತೀವಿ, ಏರೋಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಆಸ್ಟ್ರೋಫಿಸಿಕ್ಸ್ ಅಂದರೆ ಆಧುನಿಕ ಭೌತ ವಿಜ್ಞಾನದ ಮೂಲಕ ಸೌರವ್ಯೂಹದಲ್ಲಿನ ವಸ್ತುಗಳ ಬಗೆಗಿನ ಅಧ್ಯಯನವನ್ನು ನಾವು ಆಸ್ಟ್ರೋಫಿಸಿಕ್ಸ್ ಅಂತ ಕರೀತಾ ಬರ್ತೀವಿ. ಆಧುನಿಕ ಭೌತ ವಿಜ್ಞಾನದ ಮೂಲಕ ಸೌರವ್ಯೂಹದಲ್ಲಿನ ವಸ್ತುಗಳ ಬಗೆಗಳ ಅಧ್ಯಯನವೇ ಆಸ್ಟ್ರೋಫಿಸಿಕ್ಸ್. ನೆಕ್ಸ್ಟ್ ಏರೋಡೈನಮಿಕ್ಸ್ ಅಂದರೆ ಗಾಳಿಯಲ್ಲಿ ಚಲನೆ ಇರತಕ್ಕಂಥ ವಸ್ತುಗಳ ಮೇಲೆ ಪ್ರಯೋಗವಾಗ್ತಕ್ಕಂಥ ಬಲಗಳ ಬಗೆಗಿನ ಅಧ್ಯಯನ. ಗಾಳಿಯಲ್ಲಿ ಚಲನೆಯಲ್ಲಿರ್ತಕ್ಕಂಥ ವಸ್ತುಗಳ ಮೇಲೆ ಪ್ರಯೋಗವಾಗುವ ಬಲಗಳ ಬಗೆಗಿನ ಅಧ್ಯಯನವನ್ನು ಏರೋಡೈನಮಿಕ್ಸ್ ಅಂತ ಕರೀತಾ ಬರ್ತೀವಿ. ಮುಂದೆ ನೋಡ್ತಾ ಹೋಗೋಣ ಮಣ್ಣಿನ ವೈಜ್ಞಾನಿಕವಾದಂಥ ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನದ ವಿಭಾಗವನ್ನು ನಾವು ಎಡಪಾಲಜಿ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಮಣ್ಣಿನ ವೈಜ್ಞಾನಿಕ ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನದ ಒಂದು ಶಾಖೆ ಯಾವುದಪ್ಪ ಅಂದರೆ ಎಡಪಾಲಜಿ. ಸರಿಯಾದಂಥ ಉತ್ತರ. ಮುಂದೆ ಇನ್ನು ಉಳಿದಿರ್ತಕ್ಕಂಥ ಆಪ್ಷನ್ಸ್ ಮತ್ತೆ ನೋಡ್ತಾ ಹೋಗೋಣ. ಜಿಯಾಲಜಿ ಅಂದರೆ ಏನಪ್ಪ ಅಂದರೆ ಜಿಯಾಲಜಿ ಭೂಗರ್ಭಶಾಸ್ತ್ರವನ್ನು ಜಿಯಾಲಜಿ ಅಂತ ಕರೀತಾ ಬರ್ತೀವಿ. ಭೂಗರ್ಭಶಾಸ್ತ್ರದ ಒಂದು ಅಧ್ಯಯನದ ವಿಭಾಗ, ಅಧ್ಯಯನವನ್ನು ಭೂಗರ್ಭಶಾಸ್ತ್ರದ ಅಧ್ಯಯನವನ್ನೇ ನಾವು ಜಿಯಾಲಜಿ ಅಂತ ಕರೀತಾ ಬರ್ತೀವಿ. ನೆಕ್ಸ್ಟ್ ಎಂಟಮಾಲಜಿ ಅಂತ ಇದೆ. ಎಂಟಮಾಲಜಿ ಅಂದರೆ ಕೀಟಶಾಸ್ತ್ರ, ಕೀಟಗಳ ಬಗೆಗಿನ ಅಧ್ಯಯನವನ್ನು ಎಂಟಮಾಲಜಿ ಅಂತ ಕರೀತಾ ಬರ್ತೀವಿ. ಕೀಟಗಳ ಬಗೆಗಿನ ಅಧ್ಯಯನ ಎಂಟಮಾಲಜಿ. ನೆಕ್ಸ್ಟ್ ಜಿಯೋಡಸಿ ಅಂದರೆ ಭೂ ಮೇಲ್ಮೈ ಸರ್ವೇಕ್ಷಣೆ ಮತ್ತು ನಕ್ಷೆ ಶಾಸ್ತ್ರ. ಭೂ ಮೇಲ್ಮೈ ಸರ್ವೇಕ್ಷಣೆ ಮತ್ತು ನಕ್ಷೆ ರಚನೆ ಯಾವ ಥರ ಮಾಡ್ತಾರೆ ಅಂತ ಅದನ್ನು ತಿಳ್ಕೊತಕ್ಕಂಥ ಇದನ್ನು ಜಿಯೋಡಸಿ ಅಂತ ಕರೀತಾ ಬರ್ತೀವಿ. ಜಿಯೋಡಸಿ ಅಂತ ಮುಂದೆ ನೋಡ್ತಾ ಹೋಗೋಣ ನೀರಿನ ಕೆಳಗೆ ಶಬ್ದವನ್ನು ಅಳೆಯಲು ಉಪಯೋಗಿಸ್ತಕ್ಕಂಥ ಉಪಕರಣ ಯಾವುದಪ್ಪ ಅಂದರೆ ಹೈಡ್ರೋಫೋನ್. ನೀರಿನ ಕೆಳಗಿನ ಶಬ್ದವನ್ನು ಅಳೆಯಲು ಉಪಯೋಗಿಸ್ತಕ್ಕಂಥ ಒಂದು ಯಾವ ಉಪಕರಣವನ್ನು ಬಳಸ್ತಾರೆ ಅಂದರೆ ಹೈಡ್ರೋಫೋನ್. ಸರಿಯಾದ ಉತ್ತರ ಹೈಡ್ರೋಫೋನ್. ಆಯ್ತಲ್ಲ, ಈಗ ಮುಂದೆ ನೋಡ್ತಾ ಹೋಗೋಣ. ಹೈಡ್ರೋಸ್ಕೋಪ್ ಅಂದರೆ ಏನಪ್ಪ ಅಂದರೆ ಹೈಡ್ರೋಸ್ಕೋಪ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ನೋಡ್ತಾ ಹೋಗೋಣ. ನೀರಿನ ಮೇಲ್ಮಟ್ಟದಿಂದ ಕೆಳಗಡೆ ಇರ್ತಕ್ಕಂಥ ವಸ್ತುಗಳನ್ನು ವೀಕ್ಷಿಸಲು, ನೀರಿನ ಮೇಲ್ಮಟ್ಟದಿಂದ ಕೆಳಗಿರುವ ವಸ್ತುಗಳನ್ನು ಉಪಯೋಗಿಸಲು ಹೈಡ್ರೋಸ್ಕೋಪ್ನ ಬಳಸ್ತಾರೆ. ಮುಂದೆ ಹೈಗ್ರೋಮೀಟರ್ ಅಂತ ಇದೆ. ಹೈಗ್ರೋಮೀಟರ್ ಏನಕ್ಕೆ ಉಪಯೋಗಿಸ್ತೀವಿ ಅಂದರೆ ವಾಯುವಿನಲ್ಲಿರ್ತಕ್ಕಂಥ ಆರ್ದ್ರತೆಯನ್ನು ಅಳೆಯಲು ಉಪಯೋಗಿಸ್ತೀವಿ. ಸೊ ಇಷ್ಟು ಹೇಳಿ ನಾನು ಇದನ್ನು ಈ ಎಪಿಸೋಡ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗ್ತೀನಿ. ನಮ್ಮ ಈ ವಿಡಿಯೋ ಇಷ್ಟ ಆದರೆ, ಈ ಎಪಿಸೋಡ್ ಇಷ್ಟ ಆದರೆ ದಯವಿಟ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. ಎಲ್ಲ ಎಕ್ಸಾಮ್ಸ್ಗೂ ಸ್ಟ್ರಾಟಜಿಕ್ ಇದೇನೇ ನೀಟಾಗಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ ಎಲ್ಲ ಒಂದು ಕಡೆ. ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಲು ನಾ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಜಾಯ್ನ್ ಆದರೆ ಏನು ಅನುಕೂಲ ಅಂದರೆ PDF ಕಳಿಸೋ ವ್ಯವಸ್ಥೆ ಶೀಘ್ರದಲ್ಲೇ ಮಾಡ್ತೀವಿ. ತುಂಬ ಹೆಕ್ಟಿಕ್ ವರ್ಕಿಂದ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಕನ್ನಡ ಲಿಟ್ರೇಚರ್ನ ಶೀಘ್ರದಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಕನ್ನಡ ಲಿಟ್ರೇಚರ್ ಅಪ್ ಟು 100ಗೆ 95 ಸ್ಕೋರ್ವರೆಗೂ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು, ಯಾವುದೇ ರೀತಿ ಅನುಮಾನ ಬೇಡ. FDA SDL ಮಾತ್ರ ನಾನು ಹೇಳ್ತಾ ಇರ್ತೀನಿ. FDA SDA ನಿಮ್ಮ ಈ ಬರುತ್ತಲ್ಲ ಯಾವುದು, ಈಗ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕನ್ನಡ ಈಗ ನಿಮ್ಮ ಗ್ರೂಪ್ ಸಿನಲ್ಲಿ ಬರುತ್ತೆ, 30 ಮಾರ್ಕ್ಸ್ಗೆ, 30-35 ಮಾರ್ಕ್ಸ್ಗೆ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ ಔಟ್ ಆಫ್ ಸ್ಕೋರ್ ಮಾಡ್ಬೋದು, ಹೋದರೆ ಎಲ್ಲೋ ಒಂದೋ ಎರಡು ಕ್ವಶನ್ಸ್ ಹೋಗೋಷ್ಟಾದಂಥ ಒಳ್ಳೆ ಮೆಟೀರಿಯಲ್ ಇದೆ. ಸೊ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಯುಟಿಲೈಸ್ ಮಾಡ್ಕೊಳ್ಳಿ, ಶಾರ್ಟ್ಲಿ ಮಾಡ್ತೀವಿ, ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್, ಸಬ್ಸ್ಕ್ರೈಬ್ ಆಗಿ ನಾಳೆ ಬೆಳಿಗ್ಗೆ 7 ಗಂಟೆ ಭೇಟಿಯಾಗೋಣ. ನಮಸ್ಕಾರ.